ಮಧ್ಯ ಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವಮಾನಕ್ಕೆ ಒಳಗಾಗಿದ್ದ ಸಂತ್ರಸ್ತನ ಕಾಲು ತೊಳೆದು ಕ್ಷಮೆ ಕೋರಿದ್ದಾರೆ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಇತ್ತೀಚೆಗೆ ಆದಿವಾಸಿ ಜನಾಂಗದ ದಶಮತ್ರಾವತ್ ಮೇಲೆ ಬಿಜೆಪಿ ಕಾರ್ಯಕರ್ತನೊಬ್ಬ ಮೂತ್ರ ವಿಸರ್ಜಿಸಿದ್ದ ವಿಡಿಯೋ ವೈರಲ್ ಆಗಿ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ದೃಶ್ಯ ನೋಡಿದ ಜಿಲ್ಲಾಧಿಕಾರಿ ಆರೋಪಿ ಪರ್ವೇಶ್ ಶುಕ್ಲಾ ಮನೆ ಡಿಮಾಲಿಷ್ ಮಾಡಲು ಆದೇಶಿಸಿದ್ರು ಆ ಬಳಿಕವೂ ಭಾರಿ ಟೀಕೆ ವ್ಯಕ್ತವಾಗಿತ್ತು ಹೀಗಾಗಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಭೋಪಾಲ್ ನಲ್ಲಿರೋ ತಮ್ಮ ನಿವಾಸಕ್ಕೆ ಸಂತ್ರಸ್ತನನ್ನ ಕರೆಸಿಕೊಂಡು ಪಾದ ತೊಳೆದಿದ್ದಾರೆ ಸನ್ಮಾನ ಮಾಡಿ ಕ್ಷಮೆ ಯಾಚಿಸಿದ್ದಾರೆ ರಾಜ್ಯದ ಜನರ ಬಗ್ಗೆ ನನಗೆ ಗೌರವವಿದೆ ಅಂತ ಹೇಳಿದ್ದಾರೆ।